ನಮಸ್ಕಾರ. ಈ ಆಡಳಿತ ಮತ್ತು ದತ್ತಾಂಶ ವಿಶ್ಲೇಷಣಾ ಕೇಂದ್ರ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ರವರ ಪ್ರಸ್ತುತಿ. ಈ ಹೊತ್ತಿನ ವಿಶೇಷ ಈ ಕಚೇರಿ ತಂತ್ರಾಂಶದ ಹೊಸ ಆವೃತ್ತಿಯಾದಂತಹ 7.1 ರ ಆವೃತ್ತಿಯ ಇಂಕ್ ಸೈನ್ ವಿಷಯವಾಗಿ ನಾನು ನಿಮ್ಮೊಂದಿಗೆ ಈ ವಿಡಿಯೋ ತುಣುಕಿನಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಹಿಂದೆಯೇ ಇದ್ದಂತಹ ಈ ಕಚೇರಿ ತಂತ್ರಾಂಶದಲ್ಲಿ ಡ್ರಾಫ್ಟ್ ಅನ್ನು ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಗೊಂದಲಗಳನ್ನು ಬಳಕೆದಾರರು ಫೇಸ್ ಮಾಡಿರ್ತಾರೆ. ಅಂತಹ ಅಂಶಗಳನ್ನು ಇಟ್ಕೊಂಡು 7.1 ಆವೃತ್ತಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರಲಾಗಿದೆ. ಆ ಒಂದು ಬದಲಾವಣೆಗಳಲ್ಲಿ ಇಂಕ್ ಸೈನ್ ಕೂಡ ಒಂದು. ಹಾಗಿದ್ರೆ ಈ ಡ್ರಾಫ್ಟ್ ಪ್ರಿಪರೇಷನ್ ಮಾಡುವಂತಹ ಹಂತದಲ್ಲಿ ಇಂಕ್ ಸೈನ್ ಅನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಮತ್ತು ಯಾವ ಸಂದರ್ಭದಲ್ಲಿ ಇಂಕ್ ಸೈನ್ ಅನ್ನು ಆಪ್ಷನ್ ಅನ್ನು ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನಾವು ನೇರವಾಗಿ ತಂತ್ರಾಂಶದ ಒಳ ಹೋಗಿ ಡ್ರಾಫ್ಟ್ ವಿಭಾಗವನ್ನು ದಲ್ಲಿ ಡ್ರಾಫ್ಟ್ ಪ್ರಿಪೇರ್ ಮಾಡುವಂತಹ ವ್ಯವಸ್ಥೆಗೆ ಹೋಗೋಣ. ನೋಡಿ, ತಂತ್ರಾಂಶದಲ್ಲಿ ಡ್ರಾಫ್ಟ್ ಪ್ರಿಪರೇಷನ್ ಕ್ರಿಯೇಟ್ ನ್ಯೂ ಡ್ರಾಫ್ಟ್ಗೆ ಹೋಗ್ತೀರಾ. ಕ್ರಿಯೇಟ್ ನ್ಯೂ ಡ್ರಾಫ್ಟ್ಗೆ ಹೋದಾಗ ನೀವು ಡ್ರಾಫ್ಟ್ ಡೀಟೇಲ್ಸ್ಗಳನ್ನು ಫಸ್ಟು ಫಿಲಪ್ ಮಾಡ್ಕೋಬೇಕು. ಫಿಲಪ್ ಮಾಡಿಕೊಂಡ ನಂತರ ಈ ಹಿಂದಿನಂತೆಯೇ ನಮ್ಮ ಹಳೆಯ ತಂತ್ರಾಂಶದಲ್ಲಿ ಯಾವ ರೀತಿ ಬಳಕೆ ಮಾಡ್ತಿದ್ವಿ ಅದೇ ರೀತಿ ತಂತ್ರಾಂಶದ ಹೊರಭಾಗದಲ್ಲಿ ಒಂದು ವರ್ಡ್ ಫೈಲಲ್ಲಿ ನೀವು ಡ್ರಾಫ್ಟನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀರಾ, ಆ ಡ್ರಾಫ್ಟನ್ನು ಕಾಪಿ ಮಾಡಿಕೊಂಡು ತಂತ್ರಾಂಶದ ಒಳಭಾಗದಲ್ಲಿ ಅದನ್ನು ಪೇಸ್ಟ್ ಮಾಡ್ತೀರಾ. ಇದು ಸಾಮಾನ್ಯವಾಗಿ ಪೇಸ್ಟ್ ಮಾಡೋ ಸಂದರ್ಭದಲ್ಲಿ ಕೆಲವು ಅಕ್ಷರಗಳು ಮತ್ತು ಪದಗಳು ಕೆಳಗಡೆ ಮೇಲುಗಡೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ನೋಡಿ, ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಡೇಟ್ ಮತ್ತು ಕಚೇರಿ ಮುಖ್ಯಸ್ಥರ ಸಹಿ ಇವೆಲ್ಲವೂ ಕೂಡ ಸ್ವಲ್ಪ ಕೆಳಗಡೆ ಮತ್ತು ಮೇಲುಗಡೆ ಆಗಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಇದು ವರ್ಡ್ ಫಾರ್ಮೆಟಲ್ಲಿದೆ. ಎಲ್ಲವನ್ನು ಸೆಟ್ರೇಟ್ ಮಾಡಿಕೊಂಡು ಸೇವ್ ಅನ್ನುವ ಬಟನನ್ನು ಕ್ಲಿಕ್ ಮಾಡ್ತೀರಾ. ಈಗ ಡ್ರಾಫ್ಟ್ ಸೇವ್ ಆಗುತ್ತೆ. ಸೇವ್ ಆದಾಗ ಡ್ರಾಫ್ಟ್ಗೆ ಕೂಡ ಒಂದು ನಂಬರ್ ಬರುತ್ತೆ. ನಂಬರ್ ಆಗಿದೆ ನೋಡಿ, DFA ಅಂತ ಹೇಳಿ ಒಂದು ನಂಬರ್ ಬಂದಿದೆ. ನಂಬರನ್ನು ನೀವು ಗಮನಿಸಿದ್ದೀರಿ. ಆ ನಂತರ ಡ್ರಾಫ್ಟ್ ಎಲ್ಲ ಸೆಟ್ರೇಟ್ ಆಯಿತು, ಅಲೈನ್ಮೆಂಟು ಕೂಡ ಕರೆಕ್ಟ್ ಆಯಿತು. ಈಗ ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡ್ತಾ ಇದ್ದೀವಿ, ಗಮನಿಸಿ. ಈಗ ಅಪ್ರೂವ್ ಮಾಡ್ತಾ ಇದ್ರೆ ಒಂದು ಸತಿ ಅಪ್ರೂವ್ ಮಾಡಿದ ನಂತರ ಅದು ಮತ್ತೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಗಮನಿಸ್ಕೊಂಡು ಎಸ್ ಅಂತ ಕೊಡ್ತಾ ಇದ್ದೀವಿ. ಕೊಟ್ಟ ನಂತರ ಸೇವ್ ಸಕ್ಸಸ್ಫುಲಿ ಆಗಿದೆ. ನೋಡಿ, ಈಗ ನಾನು ಮಾಡಿದಂತಹ ಅಲೈನ್ಮೆಂಟ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಡೇಟನ್ನು ನಾನು ಪೂರ್ಣ ಬಲಭಾಗಕ್ಕೆ ತೊಗೊಂಬಂದಿದ್ದೆ, ಹಾಗೂ ಕೇಂದ್ರದ ಮುಖ್ಯಸ್ಥರ ಹೆಸರು ಮತ್ತು ಅಲ್ಲಿರುವಂತಹ ಕಂಟೆಂಟ್ಗಳು ಕೂಡ ಸ್ವಲ್ಪ ಬದಲಾವಣೆ ಆಗಿದೆ. ಇಂತಹ ಸಂದರ್ಭಗಳಲ್ಲಿ ಮಾತ್ರ, ಯಾವಾಗ ನಾವು ಮಾಡಿರುವಂತಹ ಡ್ರಾಫ್ಟನ್ನು ಅಲೈನ್ಮೆಂಟ್ ಸರಿಯಾಗಿಲ್ಲ, ಅಂತಹ ಸಂದರ್ಭಗಳಲ್ಲಿ ನಾವು ಈ ಇಂಕ್ ಸೈನ್ ಅನ್ನುವ ಆಪ್ಷನನ್ನು ಬಳಕೆ ಮಾಡ್ಕೋಬೇಕು. ಹೇಗೆ ಬಳಕೆ ಮಾಡಬೇಕು ಈ ಇಂಕ್ ಸೈನ್ ಆಪ್ಷನನ್ನು ಅಂದರೆ, ನಾವು ಈಗಾಗಲೇ ತಂತ್ರಾಂಶದ ಹೊರಭಾಗದಲ್ಲಿ ನಾವು ರೆಡಿ ಮಾಡಿಕೊಂಡಿರುವಂತಹ ಡ್ರಾಫ್ಟ್ ಏನಿದೆ, ಆ ಡ್ರಾಫ್ಟನ್ನು ಪ್ರಿಂಟೌಟ್ ತೆಗೆದು ಅದಕ್ಕೆ ಸಹಿ ಮಾಡಿ ಅದನ್ನು PDF ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಅಲ್ಲಿ ನಾನೊಂದು PDF ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತಂತ್ರಾಂಶದ ಒಳಭಾಗಕ್ಕೆ ಹೋಗಿ ಅಲ್ಲಿ ಇಂಕ್ ಸೈನ್ ಅನ್ನುವ ಆಪ್ಷನ್ ಇದೆಯಲ್ಲ, ಆ ಆಪ್ಷನನ್ನು ಕ್ಲಿಕ್ ಮಾಡಿ ನಾನು ಆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವಂತಹ ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರುವಂತಹ PDF ಡ್ರಾಫ್ಟನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಈಗ ಅಪ್ಲೋಡ್ ಕೂಡ ಆಯಿತು. ನಾನೀಗ ಕಂಪೇರ್ ಮಾಡಬೇಕು, ನಾನು ಅಪ್ರೂವ್ ಮಾಡಿರೋ ಡ್ರಾಫ್ಟ್ ಮತ್ತು ನಾನು ಸೈನ್ ಮಾಡಿರೋ ಡ್ರಾಫ್ಟ್ ಸರಿ ಇದೆಯಾ ಎಂಬುದನ್ನು ಗಮನಿಸ್ಕೊಳ್ಬೇಕು. ಅದಕ್ಕೋಸ್ಕರ ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಪ್ರೂವ್ ಮಾಡಿರುವಂತಹ ಡ್ರಾಫ್ಟ್ ಮತ್ತು ನೀವು ಸಿಗ್ನೇಚರ್ ಮಾಡಿ ಇಂಕ್ ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ಎರಡೂ ಡ್ರಾಫ್ಟ್ ನಿಮಗೆ ಕಾಣಿಸ್ತಿದೆ. ಒಮ್ಮೆ ಪರಿಶೀಲಿಸ್ಕೊಳ್ಳಿ. ಪರಿಶೀಲಿಸ್ಕೊಂಡ ನಂತರ ನೀವು ಸರಿಯಾಗಿತ್ತು ಅಂತ ಅನಿಸಿದರೆ ಅದನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದಾಗ ಏನಾಗತ್ತಪ್ಪ ಅಂತಂದರೆ, ನಿಮ್ಮ ಡ್ರಾಫ್ಟ್ ವಿಭಾಗದಲ್ಲಿ ಅಪ್ರೂವ್ ಮಾಡಿರುವಂತಹ ಡ್ರಾಫ್ಟ್ ಮೇಲೆ ನೀವು ಇಂಕ್ ಸೈನ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ಡ್ರಾಫ್ಟ್ ಓವರ್ ರೈಟ್ ಆಗುತ್ತೆ. ಈ ಒಂದು ಅಂಶವನ್ನು ನೀವೆಲ್ಲರೂ ಗಮನ ಮಾಡ್ಕೊಳ್ಳಿ. ಆಮೇಲೆ ಡ್ರಾಫ್ಟ್ ವಿಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡಿ, ಡ್ರಾಫ್ಟ್ ಸೈನ್ಡ್ ಅನ್ನುವ ಸಿಂಬಲಿಕ್ ಆಗಿ ನಿಮಗೆ ಕಾಣಿಸ್ತಾ ಇದೆ. ಅದಾದ ನಂತರ ನೀವು ಇದನ್ನು ಡಿಸ್ಪ್ಯಾಚ್ ಮಾಡಬಹುದಾಗಿರುತ್ತೆ. ಈ ಅಂಶವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ನಮಸ್ಕಾರಗಳು.